ನನ್ನ ಆತ್ಮೀಯ ಗೆಳೆಯರಿಗೆ ವಂದನೆಗಳು. ಲಂಕಾಧಿಪತಿಯಾದಂತಹ ರಾವಣ ಯಾರಿಗೆ ಗೊತ್ತಿಲ್ಲ? ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ರಾಮಾಯಣದ ಕತೆ ಗೊತ್ತೇ ಇದೆ. ಈ ಲಂಕಾಧಿಪತಿ ರಾವಣನ ದೇವಸ್ಥಾನಗಳು ಭಾರತ ದೇಶದಲ್ಲಿ ಇವೆ ಎಂದರೆ ಅಚ್ಚರಿ ಪಡುವಂಥದ್ದು. ಅಂತಹ ಕೆಲವೊಂದು ದೇವಾಲಯಗಳ ಬಗ್ಗೆ ಇಂದು ನಾನು ನಿಮಗೆ ರಿಯಲ್ ಚಾನೆಲ್ನಲ್ಲಿ ಹೇಳಿಕೊಡುತ್ತೇನೆ. ರಾವಣ ರಾಕ್ಷಸನಾಗಿದ್ದರೂ ರಾವಣನಿಗೆ ಸಮರ್ಪಿತವಾಗಿರುವ ಕೆಲವು ಅಪರೂಪದ ದೇವಾಲಯಗಳು ಭಾರತದಲ್ಲಿವೆ. ರಾವಣ ರಾಕ್ಷಸನಾಗಿದ್ದರೂ ಆತ ಒಬ್ಬ ಮಹಾನ್ ತಪಸ್ವಿ ಎನ್ನುವುದನ್ನು ಅಲ್ಲಗಳೆಯುವಂತಿಲ್ಲ. ರಾವಣನ ಈ ಅಂಶಗಳಿಗೆ ಗೌರವ ಸೂಚಕವಾಗಿ ಈ ದೇವಾಲಯಗಳಿವೆ ಎಂದು ಹೇಳಬಹುದು. ರಾವಣನಿಗೆ ಸಂಬಂಧಿಸಿದ ಭಾರತದಲ್ಲಿರುವ ಕೆಲವು ಅಪರೂಪದ ದೇವಸ್ಥಾನಗಳ ಕುರಿತು ಇಲ್ಲಿ ತಿಳಿಸಲಾಗಿದೆ. ನೀವೇನಾದರೂ ಈ ಸ್ಥಳಗಳಿಗೆ ಭೇಟಿ ಕೊಟ್ಟರೆ ರಾವಣನ ದೇವಾಲಯಗಳಿಗೆ ಭೇಟಿ ಕೊಡುವುದನ್ನು ಮರೆಯಬೇಡಿ. ಜೋಧಪುರ. ರಾಜಸ್ಥಾನದ ಜೋಧಪುರ ನಗರದಲ್ಲಿರುವ ಮುದುಗಲ್ ಬ್ರಾಹ್ಮಣರು ತಾವು ರಾವಣನ ವಂಶಜರು ಎಂದು ನಂಬಿದ್ದು ರಾವಣನಿಗೆ ಮುಡಿಪಾಗಿ ದೇವಸ್ಥಾನ ನಿರ್ಮಿಸುತ್ತಿದ್ದಾರೆ. ರಾವಣನ ಮಡದಿ ಮಂಡೋದರಿಯು ಮಂಡೋರ ಎಂಬ ಸ್ಥಳದವಳಾಗಿದ್ದು ಹಿಂದೆ ಮಂಡೋರ ಜೋಧಪುರದ ರಾಜಧಾನಿಯಾಗಿತ್ತು ಎಂದು ಈ ನಂಬಲಾಗಿದೆ. ಬಿಸ್ರಾಕ್. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿರುವಂತಹ ಬಿಸ್ರಾಕ್ ಎಂಬ ಗ್ರಾಮದಲ್ಲಿ ರಾವಣನಿಗೆ ಮುಡಿಪಾದ ರಾವಣನ ಒಂದು ಮಂದಿರ ಇದೆ. ಸ್ಥಳ ಪುರಾಣದ ಪ್ರಕಾರ ಈ ಸ್ಥಳ ರಾವಣನ ಜನ್ಮಸ್ಥಳ ಎಂದು ನಂಬಲಾಗಿದೆ. ಹೊಸದಾದ 42 ಅಡಿ ಉದ್ದದ ಶಿವಲಿಂಗ ಹಾಗೂ 5.5 ಅಡಿ ಎತ್ತರದ ರಾವಣನ ವಿಗ್ರಹ ಹೊಂದಿರುವ ನೂತನ ದೇವಾಲಯವೊಂದು ನಿರ್ಮಾಣ ಹಂತದಲ್ಲಿ ಇದೆ. ಕಾಕಿನಾಡ. ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿರುವಂತಹ ಕರಾವಳಿ ಪಟ್ಟಣ ಕಾಕಿನಾಡದಲ್ಲಿರುವ ರಾವಣನ ದೇವಾಲಯವು ಬಹಳ ವಿಶಿಷ್ಟವಾಗಿದೆ. ಶಿವಲಿಂಗವೂ ಇರುವ ಈ ದೇವಾಲಯದ ಹೊರಭಾಗದಲ್ಲಿ ರಾವಣನ 10 ತಲೆಗಳು ಉಳ್ಳ ಬೃಹತ್ ವಿಗ್ರಹವು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇಲ್ಲಿ ಶಿವ ಹಾಗೂ ರಾವಣನ್ನು ಪೂಜಿಸಲಾಗುತ್ತದೆ. ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಕಂಗ್ರಾ ಜಿಲ್ಲೆಯ ಪಾಲಂಪುರದಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿರುವ ಬೈಜನಾಥ ಅಂದರೆ ವೈದ್ಯನಾಥ ದೇವಾಲಯವು ರಾವಣನ ಕುರಿತು ವಿಶಿಷ್ಟವಾದ ಒಂದು ಹಿನ್ನೆಲೆಯನ್ನು ಹೊಂದಿದೆ. ಕಠಿಣ ತಪಗೈದು ಶಿವನನ್ನು ಪ್ರಸನ್ನಗೊಳಿಸಿದ ಆತ್ಮಲಿಂಗ ಪಡೆದು ರಾವಣ ಮರಳುವಾಗ ಪ್ರಕೃತಿ ಕರೆ ಹೋಗೊಟ್ಟು ದನಗಾಹಿಯೊಬ್ಬನಿಗೆ ಆತ್ಮಲಿಂಗ ಹಿಡಿಯಲು ಕೊಟ್ಟು ಆ ದನಗಾಹಿ ಅದರ ಭಾರ ತಾಳದೆ ನೆಲದಲ್ಲಿಟ್ಟನು. ಆ ಸ್ಥಳವೇ ಬೈಜನಾಥ ಅಥವಾ ವೈದ್ಯನಾಥ ದೇವಾಲಯ ಎಂದು ಕರೆಯಲಾಗುತ್ತದೆ. ಉತ್ತರ ಪ್ರದೇಶದ ಖಾನಪುರದಲ್ಲಿ ದಶಾನನ ರಾವಣನ ದೇವಾಲಯವಿದೆ. ನಗರದ ಶಿವಾಲಾ ಪ್ರದೇಶದಲ್ಲಿರುವ ಶಿವ ದೇವಸ್ಥಾನದ ಪಕ್ಕದಲ್ಲಿಯೇ ಈ ರಾವಣನಿಗೆ ಮುಡಿಪಾದ ದೇವಾಲಯವಿದ್ದು ವರ್ಷಕ್ಕೊಂದು ಬಾರಿ ದಸರಾ ಸಂಭ್ರಮದಲ್ಲಿ ಮಾತ್ರ ಇದನ್ನು ತೆರೆಯಲಾಗುತ್ತದೆ. ಮಧ್ಯಪ್ರದೇಶದ ವಿದಿಶಾ ಜಿಲ್ಲೆಯ ರಾವಣ ಗ್ರಾಮದಲ್ಲಿ ರಾವಣನಿಗೆ ಮುಡಿಪಾದ ದೇವಾಲಯವಿದೆ. ಇಲ್ಲಿ 10 ಅಡಿಗಳಷ್ಟು ಎತ್ತರದ ರಾವಣನ ವಿಗ್ರಹವಿದ್ದು ಮಲಗಿರುವ ಭಂಗಿಯಲ್ಲಿದೆ. ಗ್ರಾಮದ ಜನರು ಶ್ರದ್ಧಾಭಕ್ತಿಗಳಿಂದ ರಾವಣ ಬಾಬಾ ನಮಃ ಎಂದು ಹೇಳಿ ಪೂಜಿಸುತ್ತಾರೆ. ನನ್ನ ಆತ್ಮೀಯರೇ, ಈ ಚಾನಲ್ ತಮಗೆ ಇಷ್ಟವಾಗಿದ್ದಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.